ಕಾಂಗ್ರೆಸ್ ಮುಖಂಡರಾದ ವಿಎಂಆರ್ ರಾಮಚಂದ್ರರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಬಾನಿ ಆಶ್ರಮದಲ್ಲಿ ವಿಎಂಆರ್ ರಾಮಚಂದ್ರರವರ ಅಭಿಮಾನಿಗಳು ಒಂದು ದಿನದ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ವಿಎಂಆರ್ ರಾಮಚಂದ್ರರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದರು. ಎನ್ನುವ ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಅಂಬರೀಶ್, ಐಟಿಐ ರಮೇಶ್, ಚಂದಾಪುರ ಸರ್ಕಲ್ ವೆಂಕಿ, ದೊಡ್ಡ ತೋಗೂರು ವಿನೋದ್, ಆರೋಹಳ್ಳಿ ವೇಣು, ದೊಡ್ಡ ಹಗಡೆ ರಾಕಿ, ಬಿಎಂಆರ್ ಮನವತ್, ಎಡವನಹಳ್ಳಿ ಗೌತಮ್, ಮಂಚನಹಳ್ಳಿ ನವೀನ್, ಬೊಮ್ಮಸಂದ್ರ ರಾಮ್, ಲಕ್ಷ್ಮಣ್ ಮತ್ತಿತರು ಬಿಎಂಆರ್ ರಾಮಚಂದ್ರರವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಆಕಾಶದ ಚಯಲ್ಲೋ ಪ್ರಿಯ
ಬುದ್ಧಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ. ಆನೇಕಲ್ ತಾಲೂಕಿನ ಹಿರಿಯರು, ಹಿರಿಯ ಹೋರಾಟಗಾರರು, ಸಮಾಜ ಸೇವಕರು, ನಮ್ಮೆಲ್ಲ ಹಿತಚಿಂತಕರು, ನಮ್ಮ ನಾಯಕರಾದಂಥ ಬಿ ಎಂ ಆರ್ ರಾಮಚಂದ್ರನ್ ಅವ್ರದ್ದು ಬುಧವಾರ ಆ್ಯಕ್ಚುಲಿ ಅವ್ರದ್ದು ಹುಟ್ಟಿದಬ್ಬ. ಅವರು ಸಾರ್ವಜನಿಕರಿಗೆ ಸಿಗಬಾರ್ದು, ಹುಟ್ಟಿದಬ್ಬ ಬೇಡ ಅಂತೇಳಿ ಅವ್ರದ್ದು ಒಂದು 3-4 ವರ್ಷದಿಂದ ನಾವೆಲ್ಲ ಏನೇ ಪ್ರಯತ್ನ ಮಾಡಿದ್ರು ಹುಟ್ಟಿದಬ್ಬಗಳ ಆಚರಣೆ ಬೇಡ, ಸಾಕು, ನಾವು ಸಮಾಜ ಸೇವೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅವರು ಹುಟ್ಟಿದಬ್ಬನ ಆಚರಿಸ್ಕೊತ ಇಲ್ಲ. ನಮ್ಮ ಸಹೋದರ ವೆಂಕಿಯವರು ಬಲವಂತದ ಮೇರೆಗೆ ಅವರು ಇವತ್ತು ಒಂದು ದಿವಸ ಮುಂಚೆನೇ ಈ ಅನ್ನದಾಹ ಒಂದು ಕಾರ್ಯಕ್ರಮ ಮಾಡಿಕೊಂಡು ಒಂದು ಸಮಾಜಮುಖಿ ಹುಟ್ಟಿದಬ್ಬವನ್ನು ಮಾಡ್ತಾಯಿದ್ದಾರೆ. ರಾಮಚಂದ್ರಣ್ಣ ಅವರಿಗೆ ದೇವರು 50 ವರ್ಷ ಅಲ್ಲ, ಇನ್ನೂ 100 ವರ್ಷ ಅಲ್ಲ, ಲೆಕ್ಕ ಇಲ್ಲದಷ್ಟು ವರ್ಷ ಆಯಿಸ್ಕೊಡಲಿ, ಭಗವಂತ ಅವರಿಗೆ ಒಳ್ಳೇದು ಮಾಡಲಿ, ಮತ್ತು ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡೋದಕ್ಕೆ ಅವರಿಂದ ನಾವೆಲ್ಲ ಇದನ್ನು ನಾವು ಕೋರ್ಕೊತಾ ಇದ್ದೀವಿ. ಹಾಗಾಗಿ ಒಂದು ಮಾರ್ಗದರ್ಶಕರಾಗಿ ನಮ್ಮ ಜೊತೆಯಲ್ಲಿ ಸದಾ ಹೀಗೆ ಇರಲಿ, ಅವರಿಗೆ ಭಗವಂತ ಹೆಚ್ಚಾಗಿ ಆರೋಗ್ಯ ಆಯುಷ್ ಎಲ್ಲ ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಕೇಳಿಸ್ಕೊತೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಆನೇಕಲ್ ತಾಲೂಕಿನ ಹಿರಿಯ ಮುಖಂಡರಾದಂಥ ಬಿ ಎಂ ರಾಮಚಂದ್ರನ್ ಅವರಿಗೆ ಮುಂಚಿತವಾಗಿ ನಾವು ಹುಟ್ಟಹಬ್ಬನ ಆಚರಣೆ ಮಾಡ್ತಾಯಿದ್ದೇವೆ. ಏನು ಈ ಸಿಪ್ಪನಿ ಸೇವಾ ಸದನದಂದರೆ ಪ್ರತಿ ವರ್ಷದಿಂದ ಈ ವರ್ಷವೂ ನಾವು ಒಂದು 10 ದಿನದ ಅನ್ನದಾಸೋಹವನ್ನು ಆಯೋಜನೆ ಮಾಡಿ ಏನು ಈ ದಿನ ಹುಟ್ಟಹಬ್ಬನ ಆಚರಣೆ ಮಾಡಿದ್ದೀರಿ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಹುಟ್ಟಹಬ್ಬನ ಆಚರಣೆ ಮಾಡ್ಕೊತ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಹುಟ್ಟಹಬ್ಬದ ಶುಭಾಶಯಗಳು ಭೀಮರಣ್ಣವರು. ನಮ್ಮ ಸಹೋದರಾದಂಥ ರಾಮಚಂದ್ರ ಅವರಿಗೆ ಹುಟ್ಟಹಬ್ಬದ ಕಾರ್ಯಕ್ರಮ ಪರವಾಗಿ ನಮ್ಮ ಈ ಸಿಪಾನೆ ವೃದ್ಧಾಶ್ರಮದಲ್ಲಿ ಸುಮಾರು ಒಂದು 400-500 ಜನಕ್ಕೆ ಅನ್ನದ ಒಂದು ಸಂತರ್ಪಣೆಯನ್ನು ಮಾಡೋಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರಿಗೂ ಅನ್ನ ವಿತರಣೆ ಮಾಡಿ ಈ ಒಂದು ಹುಟ್ಟಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೂ ಜೀವನದಲ್ಲಿ ಸುಮಾರು 1000+ ಜನಕ್ಕೆ ಅನ್ನದ ಒಂದು ಮಾರ್ಗವನ್ನು ತೋರಿಸಿದ್ದಾರೆ. ಈಗಲೂ ಕೂಡ ಅನ್ನದ ದಾನವನ್ನು ಮಾಡ್ತಾನೆ ಬರ್ತಾಯಿದ್ದಾರೆ. ಅವ್ರಿಗೆ ಇನ್ನೂ ಜೀವನದಲ್ಲಿ ಚಿರ ಯೌವನವಾಗಿ ದೇವರು ಇನ್ನೂ ಆರೋಗ್ಯ ಆನಂದ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಅವರಿಗೆ ಈ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚು ಆರೋಗ್ಯ ದೇವರು ಕೊಡಲಿ ಅಂತ, ಮತ್ತು ಇನ್ನೂ ಹೆಚ್ಚಿನ ಜನ ಯುವಕರು ಜೊತೆಯಲ್ಲಿದ್ದಾರೆ, ಇನ್ನೂ ಹೆಚ್ಚಿನ ಒಂದು ಬಾಂಧವ್ಯವನ್ನು ಯುವಕರು ಅವ್ರ ಜೊತೆಯಲ್ಲಿ ಬೆಳೆಸಲಿ, ಮತ್ತು ಅವರಿಂದ ಈ ನಮ್ಮ ಸಮಾಜಕ್ಕೆ ಯುವಜನತೆಗೆ ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ. ಆನೇಕಲ್ ತಾಲೂಕಿನ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಜನಪ್ರಿಯ ನಾಯಕರಾದಂಥ ಶ್ರೀಯುತ ಬೊಮ್ಮಸಂದ್ರ ಬಿ ಎಂ ರಾಮಚಂದ್ರಣ್ಣನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಸಕಲ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ, ಇನ್ನೂ ಹೆಚ್ಚಿನ ಈ ರೀತಿಯಾದಂತಹ ಜನಸೇವೆಗಳನ್ನು ಮಾಡಲಿ, ನಮ್ಮಂಥ ಯುವಕರಿಗೆ ಸ್ಫೂರ್ತಿಯಾಗಿ ಕಾರ್ಯನಿರ್ವಹಿಸಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಪ್ಪ, ವರ್ಷ ಚೆನ್ನಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ದೇವರು ಕಾಪಾಡಲಿ. ಮಾಜಿ ಅಧ್ಯಕ್ಷರಾದ ಬೊಮ್ಮಸಂಗದ ಬಿ ಎಂ ರಾಮಚಂದ್ರನಿಗೆ ಹುಟ್ಟುಹಬ್ಬವನ್ನು ಸಿಪ್ಪಾನೆ ಅನ್ನತಂತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರಿಗೆ ದೇವರು ಆಯುರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ 100 ವರ್ಷ ಇಂಥ ಒಳ್ಳೆಯ ಕೆಲಸ ಮಾಡಲಿ ಅಂತ ದೇವರಲ್ಲಿ ಬಿಡಿಕೊಳ್ತಾ ಇದ್ದೀನಿ.